ಕುಟುಂಬ ವ್ಯವಸ್ಥೆಯ ಬುನಾದಿಯೇ ಅಲುಗಾಡುತ್ತಿರುವ ಇಂದಿನ ದಿನಮಾನಸಗಳಲ್ಲಿ ದೇಶದ ಭದ್ರತೆ ಸುಭದ್ರಗೊಳಿಸಲು ಉತ್ತಮ ಮಕ್ಕಳನ್ನ ಕೊಡಲು ನವದಂಪತಿಗಳ ಸಮಾವೇಶವನ್ನು ರಾಷ್ಟೀಯ ಸ್ವಯಂ ಸೇವಕ ಸಂಘ ಚಿಕ್ಕಮಗಳೂರಿನ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನಡೆಸಲಾಯಿತು. ಕುಟುಂಬ ಪ್ರಮೋದಿನಿ ಸಮಾವೇಶವನ್ನು ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನವದಂಪತಿಗಳಿಗಾಗಿ ಆಯೋಜಿಸಲಾಗಿತ್ತು. 20ಕ್ಕೂ ಹೆಚ್ಚು ಹೊಸ ಜೋಡಿಗಳು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಕುಟುಂಬ ವ್ಯವಸ್ಥೆ ಪಾವಿತ್ರ್ಯತೆ ಕಳೆದುಕೊಳ್ಳುತ್ತಿರುವ ಇಂದಿನ ದಿನಗಳಲ್ಲಿ ಇದನ್ನು ಸುಭದ್ರಗೊಳಿಸಲು ಈ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ದಿನವಿಡೀ ನಡೆದ ಈ ಸಮಾವೇಶದಲ್ಲಿ ನವದಂಪತಿಗಳ ಪಾದಪೂಜೆ, ಅವರಿಂದಲೇ ಗೋವು ಪೂಜೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಸರ್ವಸಾಮಾನ್ಯ ಸ್ಪರ್ಧೆಗಳನ್ನು ಸಹ ನಡೆಸಲಾಯಿತು. ಮುಂದಿನ ಪೀಳಿಗೆಗೆ ಉತ್ತಮ ಮಕ್ಕಳನ್ನು ದೇಶಕ್ಕೆ ಕೊಡುಗೆಯಾಗಿ ಕೊಡುವ ಸಂಕಲ್ಪ ಮಾಡಲಾಯಿತು. ಇವತ್ತು ನಮ್ಮ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನವದಂಪತಿಗಳ ಸಮಾವೇಶ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಕರ್ನಾಟಕದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಗತಿವಿಧಿ, ಕುಟುಂಬ ಪ್ರಬೋಧನ ಅನ್ನೋದು ಒಂದು ಗತಿವಿಧಿ. ಆ ಗತಿವಿಧಿಗಳಲ್ಲಿ ಕುಟುಂಬ ಪ್ರಬೋಧನದ ಒಂದು ಕಾರ್ಯಕ್ರಮ ಈ ಒಂದು ನವದಂಪತಿಗಳ ಸಮಾವೇಶ. ಕಳೆದ 6 ವರ್ಷಗಳಿಂದ ಈ ನವದಂಪತಿ ಸಮಾವೇಶವನ್ನು ನಮ್ಮ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಹಿಂದೂ ಸಮಾಜದಲ್ಲಿ ಇವತ್ತು ಹಿಂದೂ ಕುಟುಂಬ ಅನ್ನುವ ಒಂದು ವ್ಯವಸ್ಥೆ ಏನಿದೆ, ಆ ಕೌಟುಂಬಿಕವಾಗಿರತಕ್ಕಂಥ ನೆಲೆಗಟ್ಟು ತನ್ನ ಪಾವಿತ್ರತೆಯನ್ನು ಕಳ್ಕೊಳ್ತಾ ಇದೆ. ಕುಟುಂಬ ನಮ್ಮ ದೇಶದ ಭದ್ರ ಬುನಾದಿ ಅಂತ ಹೇಳ್ತೀವಿ. ಆದರೆ ಆ ಭದ್ರ ಬುನಾದಿಯೇ ಇವತ್ತು ಅಲುಗಾಡ್ತಾ ಇದೆ. ಇದರಿಂದ ದೇಶದ ಭದ್ರತೆಯೂ ಅಲುಗಾಡ್ತಾ ಇದೆ. ಹಾಗಾಗಿ ಇದನ್ನು ನಾವು ಸರಿ ಮಾಡೋ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯೋಜನೆಯಂತೆ ಕುಟುಂಬ ಪ್ರಬೋಧನ ನವದಂಪತಿಗಳ ಸಮಾವೇಶವನ್ನು ಬಹಳ ವಿಶಿಷ್ಟವಾಗಿ ಮಾಡ್ಕೊಳ್ತಾ ಬರ್ತಾ ಇದೆ. ಸಿದ್ಧತೆ ಇಷ್ಟೇ ಅದರದು. ಈಗ ನವ ಏನು ಕುಟುಂಬವನ್ನು ಶುರು ಮಾಡ್ತಾ ಇರತಕ್ಕಂತಹ ಆ ನವದಂಪತಿಗಳು ದೇಶಕ್ಕೆ ಒಂದು ಸುಭದ್ರವಾಗಿರ್ತಕ್ಕಂತಹ ಒಂದು ಮಗುವನ್ನು ಕೊಡಬೇಕಾದ್ರೆ ಅವರ ದಾಂಪತ್ಯ ಚೆನ್ನಾಗಿರಬೇಕು. ಇದು ಒಂದು ಭಾಗ. ಇನ್ನು ಎರಡನೇದು, ಅವರ ದಾಂಪತ್ಯ ಚೆನ್ನಾಗಿ ಓದಿರ್ತಾರೆ ಆದರೆ ಬಹಳ ಬೇಗ ಅವರು ದೂರ ಆಗಿಬಿಡ್ತಾರೆ. ಇದಕ್ಕೆ ಕಾರಣ ಹೊಂದಾಣಿಕೆ. ಈ ಹೊಂದಾಣಿಕೆ ಹೇಗೆ ಮಾಡಿಕೊಳ್ಬೇಕು, ಯಾವ ರೀತಿ ಇರಬೇಕು, ಇದನ್ನು ತಿಳಿಸಿಕೊಡುವಂಥ ಪ್ರಯತ್ನ ನವದಂಪತಿ ಸಮಾವೇಶ ಮಾಡುತ್ತೆ. ಯಾರೆಲ್ಲ ಕಳೆದ 6 ವರ್ಷಗಳಿಂದ ಈ ನವದಂಪತಿ ಸಮಾವೇಶಕ್ಕೆ ಬಂದು ಹೋಗಿದ್ದಾರೋ ಅವರ ಬದುಕಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದಾರೆ. ದಂಪತಿಗಳಿಬ್ಬರು ಅರ್ಥೈಸ್ಕೊಂಡಿದ್ದಾರೆ ಒಬ್ಬರನ್ನೊಬ್ಬರು. ಜೊತೆಗೆ ನಾವು ಅಪೇಕ್ಷೆ ಪಟ್ಟಿರುವ ಹಾಗೆ ಹಿಂದೂ ಸಮಾಜಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತ ನಾವೇನು ಹೇಳ್ತೀವೋ ಆ ರೀತಿಯ ಒಂದು ಒಳ್ಳೆಯ ಮಗುವನ್ನು ಕೊಡುವಂತಹ ಪ್ರಯತ್ನವೂ ಕೂಡ ಅನೇಕ ದಂಪತಿಗಳಿಂದ ಆಗಿದೆ. ಇದರ ಒಂದು ವರದಿಯೂ ಕೂಡ ನಮ್ಮ ಕುಟುಂಬ ಪ್ರಬೋಧನಕ್ಕೆ ಸಿಕ್ಕಿದೆ. ಈ ಥರದ ಅನೇಕ ಕಾರ್ಯಕ್ರಮಗಳು ದೇಶದ ಹಿನ್ನೆಲೆ ಒಳಗಡೆ ನಡೀಬೇಕಾಗಿದೆ. ಇದು ಕೇವಲ ಮೋಜು ಮಸ್ತಿನ ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ಅದು ಒಂದು ಭಾಗ ಇದ್ದರೂ ಕೂಡ ಇದರಲ್ಲಿ ದೇಶದ ದೃಷ್ಟಿಕೋನ ಇಟ್ಕೊಂಡು ಮಾಡ್ತಾ ಇರೋದೇ ಬಹುಮುಖ್ಯವಾಗಿರತಕ್ಕಂಥ ಒಂದು ಕೆಲಸ. ಹಾಗಾಗಿ ಈ ಒಂದು ನವದಂಪತಿ ಸಮಾವೇಶ ಈಗ ಉದ್ಘಾಟನೆಯಿಂದ ಆರಂಭ ಆಗಿ ಸಂಜೆಯವರೆಗೆ ಇದು ಇಲ್ಲಿ ನಡೆಯುತ್ತೆ. ಇದಕ್ಕೆ ಈಗಾಗಲೇ ಒಂದು 20-25 ಜನ ದಂಪತಿಗಳು ಬಂದಿದ್ದಾರೆ, ನಮ್ಮಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಬೆಳಗಿನಿಂದ ಸಂಜೆವರೆಗೆ ನಮ್ಮ ಜೊತೆಗಿರ್ತಾರೆ. ಇಲ್ಲಿ ನಡೀತಾ ಇರತಕ್ಕಂಥ ಅನೇಕ ಕಲಾಪಗಳು ನಡೆಯುತ್ತೆ. ಈಗ ಬೆಳಗ್ಗೆ ಒಂದು ಉದ್ಘಾಟನೆ ಆಗುತ್ತೆ, ಪ್ರಸ್ತಾವನೆ ಆಗ್ತದೆ, ಅದಾದಮೇಲೆ 2 ಗುಂಪುಗಳಲ್ಲಿ ಚರ್ಚೆ ಆಗ್ತದೆ, ನಂತರ ಒಂದು ಗರ್ಭ ಸಂಸ್ಕಾರದ ಒಂದು ವಿಷಯ ಇದೆ, ಅದಾದ ಮೇಲೆ ನಮಗೆ ಮಧ್ಯಾಹ್ನ ಒಟ್ಟು ಅವರ ಏನು ಜೀವನಕ್ಕೆ ಒಂದು ಹೊಸ ದಿಕ್ಕು ಕೊಡುವಂತಹ ಒಂದು ಸಮಾರೋಪ ನುಡಿ ಇದು ಇಲ್ಲಿ ನಡೀಲಿಕ್ಕಿದೆ. ಇದನ್ನು ಮಾಡುವಂತಹ ಪ್ರಯತ್ನ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಸಮಾಜದ ಸಹಕಾರವೂ ಕೂಡ ಇದೆ. ಅನೇಕರು ಕಾಣದ ಕೈಗಳು ಅಂದರೆ ಹಣದ ರೂಪದಲ್ಲಿ, ಧಾನ್ಯದ ರೂಪದಲ್ಲಿ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ತುಂಬುರುದೇ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇವತ್ತು ನಾವು ಸಂಘದ RSSನಿಂದ ಒಂದು ಗತಿವಿಧಿಗಳಲ್ಲಾಗಿರೋ ಕುಟುಂಬ ಪ್ರಬೋಧನೆಯಿಂದ ನವದಂಪತಿಗಳ ಸಮಾವೇಶವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ಒಟ್ಟು 20 ಸಂಖ್ಯೆ ದಂಪತಿಗಳನ್ನು, ಹೊಸ ನವ ದಂಪತಿಗಳನ್ನು ಕರೆದು ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮೊದಲನೆಗೆ ದಂಪತಿಗಳಿಗೆ
ಒಂದು ಪಾದ ಪೂಜೆ ಮಾಡಿ ಗೋಪೂಜೆ ಮಾಡಿಸಿ ಮತ್ತು ಇಲ್ಲಿ ಇರೋ ಭಾರತ ಮಾತೆ ನಮಸ್ಕಾರವನ್ನು ಮಾಡಿ ಅವರಿಗೆ ಸ್ಪರ್ಧೆಗಳು ಅಂದರೆ ಸರ್ವ ಸಾಮಾನ್ಯ ಸ್ಪರ್ಧೆಗಳು ತಂಡಗಳ ಜೋಡಿಗಳಿಗೆ ಸ್ಪರ್ಧೆಗಳನ್ನು ಮಾಡಿಸ್ತೀವಿ. ಅವರಿಗೆ ಬೌದ್ಧಿಕ ವಿಷಯದಲ್ಲಿ ಜೀವನದಲ್ಲಿ ನಮಗೆ ಇರೋ ಮೌಲ್ಯಗಳನ್ನು ನಾವು ತಿಳಿಸ್ತೀವಿ. ಮುಂದಿನ ಪೀಳಿಗೆಗಳಿಗೆ ಮಕ್ಕಳು ಎಷ್ಟು ಅವಶ್ಯಕತೆ ಇದೆ ಮತ್ತು ನಮ್ಮ ಭಾರತ ದೇಶಕ್ಕೆ ನಾವು ಯಾವ ರೀತಿ ಕೊಡುಗೆ ಕೊಡ್ಬೋದು, ಯಾವ ರೀತಿ ನಾವು ಸೇವೆ ಮಾಡ್ಬೋದು ಅನ್ನೋದು ಇವೆಲ್ಲ ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಸಂಜೆ 5:30 ಕಾರ್ಯಕ್ರಮ ಜೋಡಿಸಿರ್ತೀವಿ. ಬಂದಿರೋ ಎಲ್ಲ ತಾಯಿ ತಾಯಂದಿರಿಗೆ ದಂಪತಿಗಳಿಗೆ ನಮ್ಮ ಕಾರ್ಯಕರ್ತರಿಗೆ ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು ಪಾನೀಯ ಇನ್ನು ಬೇಕಾಗಿರೋ ನಮ್ಮ ಅಲ್ಲಿ ಯಾವುದೇ ಹಂಚ್ಕೋಬೇಕಾಗಿರೋ ಅಂಥ ವಿಷಯಗಳನ್ನು ಎಲ್ಲರೂ ಒಂದು ಕುಟುಂಬ ಮನಸ್ಥಿತಿಯಲ್ಲಿ ತುಂಬ ವಿಜೃಂಭವಾಗಿ ನಾವು ಈ ಕಾರ್ಯಕ್ರಮವನ್ನು ಜೋಡಿಸ್ತಾ ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಹಿಂದೂಗಳು ಹೊಸ ದಂಪತಿಗಳು ದಯವಿಟ್ಟು ಈ ಸಮಾವೇಶಕ್ಕೆ ಕೈ ಜೋಡಿಸಿ ಜೈ ಶ್ರೀರಾಮ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಗತಿವಿಧಿಗಳಲ್ಲಿ ಒಂದಾದ ಕುಟುಂಬ ಪ್ರಬೋಧಿನಿ ಅಂತ ಒಂದು ಕಾರ್ಯಕ್ರಮದಡಿ ನಾವಿವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನವದಂಪತಿಗಳ ಸಮಾವೇಶ ಅಂತೇಳ್ಬಿಟ್ಟು ಪ್ರತಿ ವರ್ಷ ಕಳೆದ 7 ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ನವದಂಪತಿಗಳ ಸಮಾವೇಶ ಅಂತೇಳಿದ್ರೆ 1 ಇತ್ತೀಚೆಗೆ ಮದುವೆ ಆಗಿರ್ತಕ್ಕಂಥ ದಂಪತಿಗಳನ್ನ ಕರೆದುಬಿಟ್ಟು ನಾವು ಒಟ್ಟು ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಕೌಟುಂಬಿಕ ವ್ಯವಸ್ಥೆ ಹೇಗಿತ್ತು, ಅದು ಹೀಗೆ ಆಗಿದೆ, ಮತ್ತು ಮುಂದೆ ಹೇಗಿರಬೇಕು, ನಮ್ಮ ಸಂಸ್ಕಾರ ಸಂಸ್ಕೃತಿ ಹೇಗಿರಬೇಕು, ಕುಟುಂಬದ ವ್ಯವಸ್ಥೆ ಒಳಗಡೆ ನಾವು ಹೇಗೆ ಬದುಕಬೇಕು, ಮತ್ತು ಬೇರೆಯವ್ರನ್ನ ಕುಟುಂಬದ ಒಳಗಡೆ ಇರತಕ್ಕಂಥವ್ರನ್ನ ಹೇಗೆ ಬದುಕಲಿಕ್ಕೆ ಬಿಡಬೇಕು ಅಂತೇಳಿ ಶಿಕ್ಷಣ ಕೊಡಲಿಕ್ಕೆ ಅಂತೇಳಿ ಒಂದು ದಿನದ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಭಾರೀ ವ್ಯವಸ್ಥಿತವಾದ ರೀತಿಯಲ್ಲಿ ಈ ಕಾರ್ಯಾಗಾರ ನಡೆಯುತ್ತೆ. ಬೆಳಗ್ಗೆ ಅವ್ರಿಗೆ ಬಂದ ತಕ್ಷಣವೇ ಗೋಪೂಜೆ ಪಾದಪೂಜೆ ಮಾಡಿಬಿಟ್ಟು ಅವ್ರನ್ನ ಸ್ವಾಗತ ಮಾಡಿ ಆ ರಂಗೋಲಿಯ ಒಂದು ದರ್ಶನ ಕೊಟ್ಟು ಮತ್ತು ಭಾರತ ಮಾತೆಗೆ ನಮಸ್ಕಾರ ಮಾಡಿಬಿಟ್ಟು ಅವ್ರನ್ನ ಸಾಂಪ್ರದಾಯಿಕವಾಗಿ ಬರಮಾಡಿಕೊಳ್ತಕ್ಕಂಥದ್ದಿರ್ಬೋದು. ಅವರಿಗೆ ಒಂದು ಹಿರಿಯ ಜೀವಿಗಳಿಂದ ಹಿರಿಯ ಸಂಸಾರಸ್ಥರಿರ್ತಾರಲ್ಲ 60-70 ವರ್ಷದ ನಂತರ ಬದುಕಿರ್ತಾರೆ ಹೊಟ್ಟೊಟ್ಟಿಗೆ, ಅವರಿಂದ ಒಂದು ಮಾಹಿತಿ ಕೊಡ್ತಕ್ಕಂಥದ್ದು, ನಮ್ಮ ಗತಿವಿಧಿಗಳಲ್ಲಿ ಇರ್ತಕ್ಕಂಥ ಹಿರಿಯ ಕಾರ್ಯಕರ್ತರು ಅವರಿಗೆ ಒಟ್ಟು ಬದುಕಿನ ರೀತಿಯನ್ನು ಹೇಳ್ಕೊಡ್ತಾರೆ. ಕುಟುಂಬ ವ್ಯವಸ್ಥೆ ಇವತ್ತು ಧಾರಾವಾಹಿಗಳ ಕಾರಣಕ್ಕೆ ನಮ್ಮ ಭಾರತ ದೇಶದಲ್ಲಿ ಈಗ ಧಾರಾವಾಹಿಗಳು ಬರ್ತಿರತಕ್ಕಂಥದ್ದು ಆ ಕಾರಣಕ್ಕೇ ನಮ್ಮ ಕೌಟುಂಬಿಕ ವ್ಯವಸ್ಥೆ ಹಾಳಾಗೋಗಿದೆ. ಅದನ್ನು ಸರಿಪಡಿಸೋದು ಹೇಗೆ ಮತ್ತು ನಮ್ಮ ಭಾರತದ ಭವಿಷ್ಯದ ನಾಗರಿಕರು ಹೇಗಿರಬೇಕನ್ನೋ ಕಾರಣಕ್ಕೆ, ಕುಟುಂಬ ವ್ಯವಸ್ಥೆ ಹೇಗಿರಬೇಕನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ಹೊತ್ತು ಕೊಡುತ್ತೆ. ಒಂದು ಸಂಸ್ಕಾರ, ಒಂದು ಕುಟುಂಬ ಮತ್ತು ಒಂದು ದೇಶ ಹೇಗಿರಬೇಕನ್ನೋದಕ್ಕೆ ಒಂದು ಸಂಸ್ಕಾರಿತವಾದ ಶಿಕ್ಷಣ ಕೊಡ್ತಕ್ಕಂಥದ್ದೇ ಒಂದು ನವದಂಪತಿಗಳ ಸಮಾವೇಶ. ಎಲ್ರಿಗೂ ನಮಸ್ಕಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂಗದಲ್ಲಿ ಈ ಕುಟುಂಬ ಪ್ರಬೋಧಿನಿ ಅನ್ನೋ ಒಂದು ಅದ್ಭುತ ಒಂದು ಕಾರ್ಯಕ್ರಮ, ನಮ್ಮ ಹಿಂದೂ ಸಂಸ್ಕೃತಿಯ ಸನಾತನ ಧರ್ಮದ ಒಂದು ಅದ್ಭುತ ಕಾರ್ಯಕ್ರಮನ ನಡೆಸ್ತಾರೆ. ನಮ್ಮ ಈ ವಿದ್ಯಾರ್ಥಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಕಾಲೇಜಿನಲ್ಲಿ ಸತತವಾಗಿ 6 ಇದು ನಡೀತಾ ಇದೆ. ನಾವು ನಮ್ಮ ಸಂಸ್ಥೆ ವತಿಯಿಂದ ಈ ಸನಾತನ ಧರ್ಮನ ಉಳಿವಿಗಾಗಿ ಈ ಹಿಂದೂ ಸಂಸ್ಕೃತಿಯಲ್ಲಿ ಏನು ಅದ್ಭುತವಾದಂಥ ಕುಟುಂಬ ಪ್ರಬೋಧಿನಿ ಕಾರ್ಯಕ್ರಮ ಮಾಡ್ತಿದ್ದಾರೆ, ಅದಕ್ಕೆ ನಮ್ಮ ಜಾಗದಲ್ಲೇ ಉಪಯೋಗಿಸ್ಕೊಂಡು ಅವ್ರು ಮಾಡ್ತಿರೋದು ನಮ್ಗೆ ತುಂಬ ಸಂತೋಷ. ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೀವಿ. ಇವತ್ತಿನ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಬೇಕಾದ್ರೆ ಈ ಏನು ಈ ಕುಟುಂಬ ವ್ಯವಸ್ಥೆ, ಹೊಸ್ದಾಗಿ ಮದುವೆ ಆಗಿರೋ ನವದಂಪತಿಗಳಿಗೆ ಏ ರೀತಿ ಕುಟುಂಬ ವ್ಯವಸ್ಥೆ ಇರ್ತದೆ, ಏ ರೀತಿ ಇರ್ತದೆ, ಅವ್ರು ನೆಕ್ಸ್ಟ್ ಆಗುವಂಥ ಮಗು ನಮ್ಮ ದೇಶಕ್ಕೆ ನಮ್ಮ ಧರ್ಮಕ್ಕೆ ಯಾವ ರೀತಿ ಮಕ್ಕಳು ಬೆಳೆಸಬೇಕು ಹೇಗೆ ಏನು ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ವಾಲಂಟಿಯರಾಗಿ ಸ್ವಯಂ ಸೇವಕರಾಗಿ ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ ಅವರಾಗಿ. ಹಂಗಾಗಿ ನಮ್ಮ ಸಂಸ್ಥೆನ ಅವ್ರು ಆಯ್ಕೆ ಮಾಡಿಕೊಂಡು 6 ಮಾಡ್ತಾ ಇರೋದು ನಮ್ಮ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾರ್ಯಕ್ರಮ ಯಶಸ್ವಿಯಾಗಲಿ, ಇಲ್ಲಿ ಬಂದಿರೋ ಎಲ್ಲ ನವದಂಪತಿಗಳ ಜೀವನ ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತೀವಿ.